ಇಮಿಡಿಯೇಟ್ ಅಲ್ಲಿ ಅದು ಸಸ್ಪೆಂಡ್ ಮಾಡಿರಿ, ಉಳಿದಂಥ ಹಾಸ್ಟೆಲ್ಗಳು ಚಾಲೂ ಮಾಡಿರಿ. ಮತ್ತು ಇನ್ನೊಂದು ಹಾಸ್ಟೆಲು ಅವ್ರಿಗೆ ಏನು ಸಂಬಂಧ ಇದೆಯೋ ಅದು ನನಗೆ ಗೊತ್ತಿಲ್ಲ. ನಾನು ಅದು ಸಂಬಂಧ ಇದೆಯಾ ಅಂತ ನಾನು ಹೇಳಕ್ಕೆ ನಾನು ಬಯಸೋದಿಲ್ಲ. ನ್ಯೂ ಆದರ್ಶ್ ಕಾಲನಿದಾಗ ಅಲ್ಲಿ ದೊಡ್ಡ ದೊಡ್ಡ ಹಾವುಗಳು ಬೀಳ್ತಾವೆ, ನಾಯಿಗಳು ಅದಾವೆ, ಅಂಥಲ್ಲಿ ಏರಿಳಿತ ಹೊಡ್ಡು ತೆಗಿನ ಅಲ್ಲಿ ಹಾಸ್ಟೆಲ್ ಇಟ್ಟಿದ್ದಾರೆ. ಆಲ್ರೆಡಿ ಹಾಸ್ಟೆಲ್ ನೋಬಾದ ಹೊಸ ಬಿಲ್ಡಿಂಗ್ ರೆಡಿ ಆಗ್ಯದ. ಅಲ್ಲಿ ಹೋಗಿ ಉದ್ಘಾಟನೆ ಮಾಡಲ್ಲ. ಉದ್ಘಾಟನೆ ಮಾಡಿ ಯಾರ್ಯಾದ್ರೂ ಅವರೇ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಯಾವುದೇ ಒಬ್ಬರು ಅವ್ರಿಗೆ ಬೇಕಾಗಿದ್ದವ್ರಿಗೆ ಕರ್ಕೊಂಡ್ಬಂದು ಅವರು ಬಂದು ಆ ಹಾಸ್ಟೆಲ್ ಕಟ್ಟಡ ಏನು ಮಾಡಬೇಕು, ಉದ್ಘಾಟನೆ ಮಾಡಲ್ಲಿ ಹಾಸ್ಟೆಲ್ ಚಾಲು ಮಾಡಬೇಕು ಅಂತ ಅವ್ರ ಬಳಿ ಇಲ್ಲ, ಲತಾ ಮೇಡಮ್ ಅವ್ರ ಬಳಿ. ದಯವಿಟ್ಟು ಇಂಥವ್ರಿಗೆ ಏನು ಮಾಡಿರಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ನಾನು ಕೋರುತ್ತೇನೆ. ಮತ್ತು ಬರೋಂಥ ದಿನಗಳಲ್ಲಿ ಇಂಥ ಅಧಿಕಾರಿಗಳಿಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು. ಬೇರೆ ಬೇರೆ ಕಡೆ ಅವ್ರಿಗೆ ಮನಸ್ಸಿಗೆ ಬಂದಂಥ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಎಲ್ಲಿ ವರ್ಗಾವಣೆ ಮಾಡ್ತಿರೋ ಅಥವಾ ಸಸ್ಪೆಂಡ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನಡೆದಂಥ ಇದು ವಾಸ್ತವ್ಯ. ಇಂಥ ಒಂದು ಅಧಿಕಾರಿಗಳಿಗೆ ಅವ್ರದೇ ಅಂಥ ಪರಿಶಿಷ್ಟ ಪಂಗಡ ಅಧಿಕಾರಿ ಆಗಿ ಅವ್ರದೇ ಅಂಥ ಮಕ್ಕಳು ಕಂಠಾಣದಾಗಲಿ ಅಥವಾ ನಮ್ಮ ನ್ಯೂ ಆದರ್ಶ್ ಕಾಲನಿದಾಗ ಅವ್ರು ಹಾಸ್ಟೆಲ್ ಮಾಡಿದಾರೆ, ಆ ಹಾಸ್ಟೆಲ್ದಾಗ ನೋಡಿರಿ ತುಂಬ ಕಷ್ಟ. ಆ ಎಮ್ ಇಲ್ಲಿ ನೋಬಾದ್ಕೊಂದು ಬಿಲ್ಡಿಂಗ್ ಆಗ್ಯದ, ಆಲ್ರೆಡಿ ಬಿಲ್ಡಿಂಗ್ ಆಗ್ಯದ. ಎಲ್ಲಿ ನಮ್ಮ ಸಮಾಜ ಜಿಲ್ಲಾ ನಮ್ಮದು ಯಾವುದು ಸೋಷಿಯಲ್ ವೆಲ್ಫೇರ್ ಡಿಸ್ಟಿಕ್ ಆಫೀಸ್ ಬಾಜಾಗೆ ಒಂದು ಹಾಸ್ಟೆಲ್ ಆಗ್ಯದ, ಅದು ಓಪನ್ ಮಾಡಿ ಅಲ್ಲಿ ಮಕ್ಕಳಿಗೆ ಇಡಬೇಕಂತ ಆ ಎಮ್ನಲ್ಲಿಲ್ಲ. ಮೂರು ಹಾಸ್ಟೆಲ್ ಅವ್ರು ಅಂಡರ್ದಾಗಿದ್ರೆ ಎರಡೇ ಹಾಸ್ಟೆಲ್ ನಡೆಸ್ತಾರೆ, ಒಂದು ಹಾಸ್ಟೆಲ್ ಬಂದದ. ಮತ್ತು ಆಲ್ರೆಡಿ ಅಲ್ಲಿ ಹಾಸ್ಟೆಲ್ದು ಬಿಲ್ಡಿಂಗ್ ಆಲ್ರೆಡಿ ಹೊಸ ಹಾಸ್ಟೆಲ್ ಬಿಲ್ಡಿಂಗ್ ಕಂಪ್ಲೀಟ್ ರೆಡಿ ಇದೆ, ಬಟ್ ಅಲ್ಲಿ ಅವರು ನಡೆಸೋದಿಲ್ಲ. ಹಾಗಾಗಿ ಇಂಥ ಒಂದು ಅಧಿಕಾರಿಗಳಿಗೆ ದಯವಿಟ್ಟು ಏನು ಮಾಡಿರಿ, ಶೀಘ್ರವಾಗಿ ಸಸ್ಪೆಂಡ್ ಮಾಡಬೇಕಂತ ನನ್ನ ಕೋರಿಕೆ ಅದ. ಮತ್ತು ಬರುವಂಥ ಇದು ಸೋಷಿಯಲ್ ವೆಲ್ಫೇರ್ ಆಫೀಸ್ನಲ್ಲಿ ಆಫೀಸ್ ನಡೆಸ್ತಿದ್ದಾರೋ ಅಥವಾ ನಡೆಸ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಮನೆ ಕುಂತು ಕೆಲಸ ಮಾಡ್ತಾ ಇದ್ದಾರೆ. ಬಂದಂಥ ಇವ್ರದ್ದು ಏನಂತಾರ ನಮ್ಮದು ಯಾವುದು ಸಿಂಧುತ್ವ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಪಾಪ ಜನರಿಗೆ ಅಲೆದಾಡುತ್ತಾ ಸುತ್ತಾಡ್ತಾ ಇದ್ದಾರೆ. ಯಾರಿಗೆ ಸಿಂಧುತ್ವ ಪ್ರಮಾಣ ಸಿಗ್ತಾ ಇಲ್ಲ. ಈಗ ನೋಡ್ತಾ ಇದ್ದೀವಿ ನಾವು ಈ ಒಂದು ತಿಂಗಳು ಬ್ಯಾಕ್ ಒಬ್ಬ ಚಿಂಚೋಳಿ ತಾಲೂಕು ಅಥವಾ ಗುಲ್ಬರ್ಗಾ ಜಿಲ್ಲೆಯವರು ಒಬ್ಬರು ಹ್ಯಾಂಗ್ ಅದು ಏನಂತ ನೇಣು ಹಾಕ್ಕೊಂಡು ಸತ್ತಿದ್ದರು, ಸಿಂಧುತ್ವ ಪ್ರಮಾಣ ಸಿಕ್ಕಿಲ್ಲ ಅಂತ. ಇಂಥ ನಿಷ್ಕಾಳಜಿ ಅಧಿಕಾರಿಗಳು, ಇಂಥ ನಿಷ್ಕಾಳಜಿ ಅಧಿಕಾರಿಗಳು ಮಾಡಿದಂಥ ಕೃತ್ಯಗಳಿಗೆ ಇಂಥವರೆಲ್ಲ ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ. ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಪ್ರಾಮಾಣಿಕತೆ ಇದ್ದಂಥ ಅಧಿಕಾರಿಗಳು ತಂದು ಕೆಲಸವನ್ನು ನಿರ್ವಹಿಸಬೇಕು. ಇದ್ದಂಥ ಹಾಸ್ಟೆಲ್ಗಳೆಲ್ಲ ಚಾಲೂ ಮಾಡಬೇಕಂತ ನನ್ನ ಸಂಘಟನೆ ವತಿಯಿಂದ ನಾನು ಕೋರ್ತೇನೆ. ದಯವಿಟ್ಟು ಇಂಥವ್ರಿಗೆ ನೀವು ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೇ ನನ್ನ ವಿನಂತಿ. ಬರೋಂಥ ದಿನಗಳಲ್ಲಿ ಇವ್ರ ವಿರುದ್ಧ ಆ್ಯಕ್ಷನ್ ತೊಗ್ತೀರಂತ ನಾನು ಆಸೆ ಬಯಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಬಳತ್ ಅಂತ. ನಾನು ದಸಂಸ ಜಿಲ್ಲಾ ಸಂಯೋಜಕರಾಗಿ ಇಲ್ಲೊಂದು ವಿಷಯದ ಕುರಿತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಎರಡು ಇಲಾಖೆಗಳು ಬೈಪ್ರಿಕೇಷನ್ ಮಾಡಿದ್ದಾರೆ, ಒಂದು ಎಸ್ ಸಿ ಒಂದು ಎಸ್ ಟಿ ಅಂತ. ಆ ಎಸ್ ಟಿಯಲ್ಲಿ ಬೈಪ್ರಿಕೇಷನ್ ಮಾಡಿದಂಥ ಅವರಿಗೆ ಒಂದು ಆಫೀಸ್ ಮಾಡಿದ್ದಾರೆ. ಆ ಆಫೀಸಲ್ಲಿ ಒಬ್ಬ ಎಫ್ ಡಿ ಸಿ, ಒಂದು ಎಸ್ ಡಿ ಸಿ, ಮತ್ತು ಇನ್ನೊಬ್ಬರು ಅಲ್ಲಿದ ಅಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ಬರು ಪ್ಯೂನ್. ಆದರೆ ಆ ಆಫೀಸಲ್ಲಿ ಯಾರೂ ಇರಲ್ಲ. ಪಾಪ ಬಂದಂಥ ಜನಗಳು ಅಲೆದಾಡಿ ನಮ್ಮದೇ ಆದಂಥ ಎಸ್ ಟಿದವ್ರದ್ದು ಆಫೀಸ್ ಎಲ್ಲದ ಅಂತ ಹುಡುಕಾಡ್ತಾರೆ. ಅಲ್ಲೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇಳ್ತಾರೆ. ಕೇಳಿದ ಮೇಲೆ ಏನು ಮಾಡ್ತಾರೆ ಅಂದ್ರೆ, ನಮ್ಮ ಸಿಂಧುತ್ವ ಪ್ರಮಾಣ ಪತ್ರ ತೊಗೊಳಕ ತುಂಬ ಕಷ್ಟ ಆಗ್ತಾ ಇದೆ, ಇಲ್ಲಿ ಯಾರು ಅಧಿಕಾರಿ ಅವರು ಆ ಅಧಿಕಾರಿ ಕೇಳಿನಾಗ ಒಂದು ಸಾರಿ ಲೀವ್ ಮೇಲೆ ಇರ್ತಾರೆ, ಅವ್ರು ಲೀವ್ ಯಾವಾಗ ಹಾಕ್ತಾರೋ ಆಫೀಸ್ಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಆ ಎಮ್ ಅವರು ಲತಾ ಅಂತ ಮೇಡಮ್ ಅವರು, ಅವರು ನಾವು ಸುಮಾರು ಸಾರಿ ಅಲ್ಲಿ ಹೋದ್ರೂ ಅವರು ಒಂದು ಸಾರಿ ಭೇಟಿಯಾಗಿಲ್ಲ. ಇವತ್ತೂ ಸರ್ ಹೋಗಿ ನಾನು ಏನು ಮಾಡೀನಿ, ಆಫೀಸ್ದಾಗ ಹೋಗಿ ಕೂತ್ ಬಂದೀನಿ, ನೋಡಿ ಬಂದೀನಿ, ಯಾರೂ ಇಲ್ಲ. ಮೂಗರಲ್ಲಿ ಅಲ್ಲಿ ಹುದ್ದೆ ಮೇಲೆ ಇರೋರು ಮೂಗರು, ಇವರು ಲತಾ ಮೇಡಮ್ ಅವರು ಅಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಅಧಿಕಾರಿಗಳು, ಪರಿಶಿಷ್ಟ ಪಂಗಡ ಕಲ್ಯಾಣ ಅಧಿಕಾರಿಗಳು ಇವರು, ತಾಲೂಕಾ ಕಲ್ಯಾಣ ಅಧಿಕಾರಿಗಳು. ಇವರು ಅಲ್ಲಿದ್ದಂಥ ಇವ್ರ ಅಂಡರ್ದಾಗ ಮೂರು ಹಾಸ್ಟೆಲ್ಗಳು, ಒಂದು ಕಂಠಾಣದಾಗ ಆಲ್ರೆಡಿ ಬಿಲ್ಡಿಂಗ್ ರೆಡಿ ಅದ, ಅಲ್ಲಿ ರೆಡಿ ಇದ್ದೂ ಆ ಕಂಠಾಣದಾಗ ಹಾಸ್ಟೆಲ್ ಇನ್ನೂ ಬಂದ ಅಲ್ಲಿ ರೆಡಿ. ಆ ಅಲ್ಲಿದ್ದು ಹೋಗಿ ಯಾರಿಗೆ ಅಂತ ರಾಜಕಾರಣಿ ಆಗಲಿ ಅಥವಾ ಯಾರೇ ಆಗಲಿ ಒಳ್ಳೆ ಅಧಿಕಾರಿಗಳಿಗಾಗಲಿ ವೈದ್ಯ ಉದ್ಘಾಟನೆ ಮಾಡಿ ಅಲ್ಲಿ ಹುಡುಗರಾಗಲಿ ಬಾಲಕಿಯರಲ್ಲಿ ಬಾಲಕರದ್ದು ವಸತಿ ನಿಲಯಲ್ಲಿ ಉದ್ಘಾಟನೆ ಮಾಡಬೇಕು, ಚಾಲೂ ಮಾಡಬೇಕು ಅನ್ನೋದು ಅವ್ರಲ್ಲಿ ಇಲ್ಲ. ನಾನು ಅನಿಸಿ ಮಟ್ಟಿಗೆ ಟೋಟಲಿ ಅವರು ಅಲ್ಲೇ ಕಂಠಾಣದಿಂದ ಹಾಸ್ಟೆಲ್ ಬಂದ್ ಮಾಡಿದ್ದಾರೆ. ಇದಕ್ಕೆ ಹೊಡೆತಾಯಿರಿ ಬೀಳುತ್ತೆ ಮಕ್ಕಳಿಗೆ, ಓದಂಥ ವಿದ್ಯಾರ್ಥಿಗಳಿಗೆ, ಓದಂಥ ನಮ್ಮ ಬಡ ಜನರಿಗೆ.
ಹೀಗಾಗಿ ಸಮಾಜ ಕಲ್ಯಾಣದ ನಾನೇ ಒಂದು ಎಸ್ ಇದಂತೆ ಅಲ್ಲ ಎಷ್ಟಿದಂತೆ ಅಲ್ಲ, ನನಗೆ ಯಾವುದೇ ಒಂದು ಎಸ್ ಇದಿರಲಿ ಎಷ್ಟಿದಿರಲಿ ಆ ಒಂದು ಅಧಿಕಾರಿಗಳು ತನ್ನದಾದಂಥ ಜವಾಬ್ದಾರಿ ಕೆಲಸ ಮುಗಿಸ್ಕೋಬೇಕು ಮತ್ತು ಪ್ರಾಮಾಣಿಕತೆ ತೋರಿಸ್ಬೇಕು. ಇಲ್ಲಿ ಇವರು ನಾನು ಯಾವಾಗ ಹೋಗಿ ನಾನು ಲಿವ್ ಮೇಲೆ ಅದಾರ ಅಂತಾರೆ, ಅವ್ರು ಲಿವ್ ಮೇಲೆ ಯಾವಾಗಿರ್ತಾರೋ ಮತ್ತು ಡ್ಯೂಟಿಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಒಂದೊಂದು ತಿಂಗಳು ಲಿವ್ ಹಾಕ್ತಾರಂತೆ, ಮನೆ ಕುಂತು ಆಫೀಸ್ ಮನೆ ಕುಂತು ಕೆಲಸ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಆಫೀಸ್ಗಂತೂ ಬರೋದಿಲ್ಲ. ಇಂಥವ್ರಿಗೆ ದಯವಿಟ್ಟು ನೀವು ಏನು ಮಾಡಬೇಕಂತಂದ್ರೆ, ಮೇಲಾಧಿಕಾರಿಗಳು ಅಲ್ಲಿ ಆಲ್ರೆಡಿ ಒಬ್ಬರು ಜಿಲ್ಲಾ ಅದು ಡಿಸ್ಟಿಕ್ ಆಫೀಸರ್ ಅದಾರ, ಆ ಡಿಸ್ಟಿಕ್ ಆಫೀಸರು ಇವ್ರಿಗೆ ಏನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಇವ್ರು ಕಾನೂನು ಕ್ರಮ ಕೈಗೊಳ್ಬೇಕು, ಇವರು ಸಸ್ಪೆಂಡ್ ಮಾಡಬೇಕು ಅಂತ ನಾವು ಇಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾನು ನಿಮಗೆಲ್ಲ ಕೇಳ್ಕೊತಾ ಇದ್ದೀನಿ. ಒಂದು ವೇಳೆ ಪ್ರಾಮಾಣಿಕತೆಯನ್ನು ತೋರದೆ ಆಯಾಮಗೆ ರಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಸಂಘಟನೆ ಪರವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಆಯಾಮ್ ಇಮ್ಮಿಡಿಯೇಟ್ ಅಲ್ಲಿ ಅದು ಸಸ್ಪೆಂಡ್ ಮಾಡಿರಿ, ಉಳಿದಂಥ ಹಾಸ್ಟೆಲ್ಗಳು ಚಾಲೂ ಮಾಡಿರಿ. ಮತ್ತು ಇನ್ನೊಂದು ಹಾಸ್ಟೆಲು ಅವ್ರಿಗೆ ಏನು ಸಂಬಂಧ ಇದೆಯೋ ಅದು ನನಗೆ ಗೊತ್ತಿಲ್ಲ, ನಾನು ಅದು ಸಂಬಂಧ ಇದೆ ಅಂತ ನಾನು ಹೇಳೋಕೆ ನಾನು ಬಯಸೋದಿಲ್ಲ. ನೀವು ಆದರ್ಶ ಕಾಲನಿದಾಗ ಅಲ್ಲಿ ದೊಡ್ಡ ದೊಡ್ಡ ಹಾವುಗಳು ಬೀಳ್ತಾವೆ, ನಾಯಿಗಳು ಅದಾವೆ, ಅಂಥಲ್ಲಿ ಏರಿಳಿತಾವೆ, ಹೊಡ್ಡು ತೆಗಿನ ಅಲ್ಲಿ ಹಾಸ್ಟೆಲ್ ಇಟ್ಟಿದ್ದಾರೆ. ಆಲ್ರೆಡಿ ಹಾಸ್ಟೆಲ್ ನೋಬಾದ ಹೊಸ ಬಿಲ್ಡಿಂಗ್ ರೆಡಿ ಆಗ್ಯದ, ಅಲ್ಲಿ ಹೋಗಿ ಉದ್ಘಾಟನೆ ಮಾಡಲ್ಲ. ಉದ್ಘಾಟನೆ ಮಾಡಿ ಯಾರ್ಯಾದ್ರೂ ಅವರೇ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಯಾವುದೇ ಒಬ್ಬರು ಅವ್ರಿಗೆ ಬೇಕಾಗಿದ್ದವ್ರಿಗೆ ಕರ್ಕೊಂಡ್ಬಂದು ಅವರು ಬಂದು ಆ ಹಾಸ್ಟೆಲ್ ಕಟ್ಟಡ ಏನು ಮಾಡಬೇಕು ಉದ್ಘಾಟನೆ ಮಾಡಲ್ಲಿ ಹಾಸ್ಟೆಲ್ ಚಾಲು ಮಾಡಬೇಕು ಆಯಾಮ್ ಅವ್ರ ಬಳಿ ಇಲ್ಲ, ಲತಾ ಮೇಡಮ್ ಅವ್ರ ಬಳಿ. ದಯವಿಟ್ಟು ಇಂಥವ್ರಿಗೆ ಏನು ಮಾಡಿರಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ನಾನು ಕೋರುತ್ತೇನೆ. ಮತ್ತು ಬರೋಂಥ ದಿನಗಳಲ್ಲಿ ಇಂಥ ಅಧಿಕಾರಿಗಳಿಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರಬಾರ್ದು. ಬೇರೆ ಬೇರೆ ಕಡೆ ಅವ್ರಿಗೆ ಮನಸ್ಸಿಗೆ ಬಂದಂಥ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಎಲ್ಲಿ ವರ್ಗಾವಣೆ ಮಾಡ್ತಿರೋ ಅಥವಾ ಸಸ್ಪೆಂಡ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನಡೆದಂಥ ಇದು ವಾಸ್ತವ್ಯ. ಇಂಥ ಒಂದು ಅಧಿಕಾರಿಗಳಿಗೆ ಅವ್ರದೇ ಅಂಥ ಪರಿಶಿಷ್ಟ ಪಂಗಡ ಅಧಿಕಾರಿ ಆಗಿ ಅವ್ರದೇ ಅಂಥ ಮಕ್ಕಳು ಕಂಠಾಣದಾಗಲಿ ಅಥವಾ ನಮ್ಮ ನ್ಯೂ ಆದರ್ಶ ಕಾಲನಿದಾಗ ಅವ್ರು ಹಾಸ್ಟೆಲ್ ಮಾಡಿದಾರೆ, ಆ ಹಾಸ್ಟೆಲ್ದಾಗ ನೋಡಿರಿ ತುಂಬ ಕಷ್ಟ. ಆಯಾಮಿಲಿ ನೋಬಾದ್ಕೊಂದು ಬಿಲ್ಡಿಂಗ್ ಆಗ್ಯದ, ಆಲ್ರೆಡಿ ಬಿಲ್ಡಿಂಗ್ ಆಗ್ಯದ. ಎಲ್ಲಿ ನಮ್ಮ ಸಮಾಜ ಜಿಲ್ಲಾ ನಮ್ಮದು ಯಾವುದು ಸೋಷಿಯಲ್ ವೆಲ್ಫೇರ್ ಡಿಸ್ಟಿಕ್ ಆಫೀಸ್ ಬಾಜಾಗೆ ಒಂದು ಹಾಸ್ಟೆಲ್ ಆಗ್ಯದ, ಅದು ಓಪನ್ ಮಾಡಿ ಅಲ್ಲಿ ಮಕ್ಕಳಿಗೆ ಇಡಬೇಕಂತ ಆಯಾಮಿನಲ್ಲಿಲ್ಲ. ಮೂರು ಹಾಸ್ಟೆಲ್ ಅವ್ರು ಅಂಡರ್ದಾಗಿದ್ರೆ ಎರಡೇ ಹಾಸ್ಟೆಲ್ ನಡೆಸ್ತಾರೆ, ಒಂದು ಹಾಸ್ಟೆಲ್ ಬಂದದ. ಮತ್ತು ಆಲ್ರೆಡಿ ಎಲ್ಲ ಹಾಸ್ಟೆಲ್ ಬಿಲ್ಡಿಂಗ್ ಆಲ್ರೆಡಿ ಹೊಸ ಹಾಸ್ಟೆಲ್ ಬಿಲ್ಡಿಂಗ್ ಕಂಪ್ಲೀಟ್ ರೆಡಿ ಇದೆ, ಬಟ್ ಅಲ್ಲಿ ಅವರು ನಡೆಸೋದಿಲ್ಲ. ಹಾಗಾಗಿ ಇಂಥ ಒಂದು ಅಧಿಕಾರಿಗಳಿಗೆ ದಯವಿಟ್ಟು ಏನು ಮಾಡಿರಿ, ಶೀಘ್ರವಾಗಿ ಸಸ್ಪೆಂಡ್ ಮಾಡಬೇಕಂತ ನನ್ನ ಕೋರಿಕೆ ಅದ. ಮತ್ತು ಬರೋಂಥ ಇದು ಸೋಷಿಯಲ್ ವೆಲ್ಫೇರ್ ಆಫೀಸ್ನಲ್ಲಿ ಆಫೀಸ್ ನಡೆಸ್ತಿದ್ದಾರೆ ಅಥವಾ ನಡೆಸ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಮನೆ ಕುಂದು ಕೆಲಸ ಮಾಡ್ತಾ ಇದ್ದಾರೆ. ಬಂದಂಥ ಇವ್ರದ್ದು ವೆಲ್ ಏನಂತಾರ ನಮ್ಮದು ಯಾವುದು ಸಿಂಧುತ್ವ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಪಾಪ ಜನರಿಗೆ ಅಲೆದಾಡುತ್ತಾ ಸುತ್ತಾಡ್ತಾ ಇದ್ದಾರೆ. ಯಾರಿಗೆ ಸಿಂಧುತ್ವ ಪ್ರಮಾಣ ಸಿಗ್ತಾ ಇಲ್ಲ, ಈಗ ನೋಡ್ತಾ ಇದ್ದೀವಿ ನಾವು. ಈ ಒಂದು ತಿಂಗಳು ಬ್ಯಾಕ್ ಒಬ್ಬ ಚಿಂಚೋಳಿ ತಾಲೂಕು ಅಥವಾ ಗುಲ್ಬರ್ಗ ಜಿಲ್ಲೆಯವರು ಒಬ್ಬರು ಹ್ಯಾಂಗ್ ಅದು ಏನಂತ ನೇಣು ಹಾಕ್ಕೊಂಡು ಸತ್ತಿದ್ದರು, ಸಿಂಧುತ್ವ ಪ್ರಮಾಣ ಸಿಕ್ಕಿಲ್ಲ ಅಂತ. ಇಂಥ ನಿಷ್ಕಾಳಜಿ ಅಧಿಕಾರಿಗಳು ಇಂಥ ನಿಷ್ಕಾಳಜಿ ಅಧಿಕಾರಿಗಳು ಮಾಡಿದಂಥ ಕೃತ್ಯಗಳಿಗೆ ಇಂಥವರೆಲ್ಲ ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ. ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ಪ್ರಾಮಾಣಿಕತೆ ಇದ್ದಂಥ ಅಧಿಕಾರಿಗಳು ತಂದು ಕೆಲಸವನ್ನು ನಿರ್ವಹಿಸಬೇಕು, ಇದ್ದಂಥ ಹಾಸ್ಟೆಲ್ಗಳೆಲ್ಲ ಚಾಲು ಮಾಡಬೇಕಂತ ನನ್ನ ಸಂಘಟನೆ ವತಿಯಿಂದ ನಾನು ಕೋರ್ತೇನೆ. ದಯವಿಟ್ಟು ಇಂಥವ್ರಿಗೆ ನೀವು ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೇ ನನ್ನ ವಿನಂತಿ. ಬರೋಂಥ ದಿನಗಳಲ್ಲಿ ಇವ್ರ ವಿರುದ್ಧ ಆ್ಯಕ್ಷನ್ ತೊಗ್ತೀರಂತ ನಾನು ಆಸೆ ಬಯಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಬಳತ್ ಅಂತ. ನಾನು ದಸಂಸ ಜಿಲ್ಲಾ ಸಂಯೋಜಕರಾಗಿ ಇಲ್ಲೊಂದು ವಿಷಯದ ಕುರಿತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ಎರಡು ಇಲಾಖೆಗಳು ಬೈಪ್ರಿಕೇಷನ್ ಮಾಡಿದ್ದಾರೆ, ಒಂದು ಎಸ್ ಸಿ ಒಂದು ಎಸ್ ಟಿ ಅಂತ. ಆ ಎಸ್ ಟಿಯಲ್ಲಿ ಬೈಪ್ರಿಕೇಷನ್ ಮಾಡಿದಂಥ ಅವರಿಗೆ ಒಂದು ಆಫೀಸ್ ಮಾಡಿದ್ದಾರೆ. ಆ ಆಫೀಸಲ್ಲಿ ಒಬ್ಬ ಎಫ್ ಡಿ ಸಿ ಒಂದು ಎಸ್ ಡಿ ಸಿ ಮತ್ತು ಇನ್ನೊಬ್ಬರು ಅಲ್ಲಿದ ಅಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ಬರು ಪ್ಯೂನ್. ಆದರೆ ಆ ಆಫೀಸಲ್ಲಿ ಯಾರೂ ಇರಲ್ಲ. ಪಾಪ ಬಂದಂಥ ಜನಗಳು ಅಲೆದಾಡಿ ನಮ್ಮದೇ ಆದಂಥ ಎಸ್ ಟಿದವ್ರದ್ದು ಆಫೀಸ್ ಎಲ್ಲದ ಅಂತ ಹುಡುಕಾಡ್ತಾರೆ. ಅಲ್ಲೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇಳ್ತಾರೆ, ಕೇಳಿದ ಮೇಲೆ ಏನು ಮಾಡ್ತಾರೆ ಅಂದ್ರೆ ನಮ್ಮ ಸಿಂಧುತ್ವ ಪ್ರಮಾಣ ಪತ್ರ ತೊಗೊಳಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಇಲ್ಲಿ ಯಾರು ಅಧಿಕಾರಿ ಅವರು ಆ ಅಧಿಕಾರಿ ಕೇಳಿದಾಗ ಒಂದು ಸರಿ ಲೀವ್ ಮೇಲೆ ಇರ್ತಾರೆ, ಅವ್ರು ಲೀವ್ ಯಾವಾಗ ಹಾಕ್ತಾರೋ ಆಫೀಸ್ಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಆಯಮ್ಮವರು ಲತಾ ಅಂತ ಮೇಡಮ್ ಅವರು ನಾವು ಸುಮಾರು ಸಾರಿಯಲ್ಲಿ ಹೋದ್ರೂ ಅವರು ಒಂದು ಸಾರಿ ಭೇಟಿಯಾಗಿಲ್ಲ. ಇವತ್ತೂ ಸರ್ ಹೋಗಿ ನಾನು ಏನು ಮಾಡೀನಿ ಆಫೀಸ್ದಾಗ ಹೋಗಿ ಕೂತ್ ಬಂದೀನಿ ನೋಡಿ ಬಂದೀನಿ, ಯಾರೂ ಇಲ್ಲ. ಮೂಗರಲ್ಲಿ ಅಲ್ಲಿ ಹುದ್ದೆ ಮೇಲೆ ಇರೋರು ಮೂಗರು, ಇವರು ಲತಾ ಮೇಡಮ್ ಅವರು ಅಲ್ಲಿ ಪರಿಶಿಷ್ಟ ಪಂಗಡದ
ಕಲ್ಯಾಣ ಅಧಿಕಾರಿಗಳು, ಪರಿಶಿಷ್ಟ ಪಂಗಡ ಕಲ್ಯಾಣ ಅಧಿಕಾರಿಗಳು ಇವರು, ತಾಲೂಕಾ ಕಲ್ಯಾಣ ಅಧಿಕಾರಿಗಳು ಇವರು ಅಲ್ಲಿದ್ದಂಥ ಇವ್ರ ಅಂಡದ ಮೂರು ಹಾಸ್ಟೆಲ್ಗಳು ಒಂದು ಕಮ್ಟಾಣದಾಗ ಆಲ್ರೆಡಿ ಬಿಲ್ಡಿಂಗ್ ರೆಡಿ ಅದ, ಅಲ್ಲಿ ರೆಡಿ ಇದ್ದು ಆ ಕಮ್ಟಾಣದ ಹಾಸ್ಟೆಲ್ ಇನ್ನ ಬಂದ ಅಲ್ಲಿ ರೆಡಿ ಆ ಅಲ್ಲಿ ಹೋಗಿ ಯಾರಿಗೆ ಅಂತ ರಾಜಕಾರಣಿ ಆಗಲಿ ಅಥವಾ ಯಾರೇ ಆಗಲಿ ಒಳ್ಳೆ ಅಧಿಕಾರಿಗಳಿಗಾಗಲಿ ವೈದ್ಯ ಉದ್ಘಾಟನೆ ಮಾಡಿ ಅಲ್ಲಿ ಹುಡುಗರಾಗಲಿ ಬಾಲಕಿಯರಲ್ಲಿ ಬಾಲಕರದ್ದು ವಸತಿ ನಿಲಯಲ್ಲಿ ಉದ್ಘಾಟನೆ ಮಾಡಬೇಕು ಚಾಲು ಮಾಡಬೇಕು ಅನ್ನೋದು ಅವ್ರಲ್ಲಿ ಇಲ್ಲ. ನಾನು ಅನಿಸಿ ಮಟ್ಟಿಗೆ ಟೋಟಲಿ ಅವರು ಅಲ್ಲಿ ಕಮ್ಟಾಣದಿಂದ ಹಾಸ್ಟೆಲ್ ಬಂದ್ ಮಾಡಿದ್ದಾರೆ. ಇದಕ್ಕೆ ಹೊಡೆತಾಯಿರಿ ಬೀಳುತ್ತೆ ಮಕ್ಕಳಿಗೆ, ಓದಂಥ ವಿದ್ಯಾರ್ಥಿಗಳಿಗೆ, ಓದಂಥ ನಮ್ಮ ಬಡ ಜನರಿಗೆ. ಹೀಗಾಗಿ ಸಮಾಜ ಕಲ್ಯಾಣದ ನಾನೇ ಒಂದು ಎಸ್ ಇದಂತೆ ಅಲ್ಲ ಎಷ್ಟು ಇದಂತೆ ಅಲ್ಲ, ನನಗೆ ಯಾವುದೇ ಒಂದು ಎಸ್ ಇದಿರಲಿ ಎಷ್ಟು ಇದಿರಲಿ ಆ ಒಂದು ಅಧಿಕಾರಿಗಳು ತನ್ನದಾದಂಥ ಜವಾಬ್ದಾರಿ ಕೆಲಸ ಮುಗಿಸ್ಕೋಬೇಕು ಮತ್ತು ಪ್ರಾಮಾಣಿಕತೆ ತೋರಿಸ್ಬೇಕು. ಇಲ್ಲಿ ಇವರು ನಾನು ಯಾವಾಗ